हाय एल्ला विद्यार्थिगळिगे एजुकेट कर्नाटक चानल गे स्वागत। फस्ट पी यू सी सैंस अन्नु तेगेदुकोंडु ईग फिजिक्स केमिस्ट्री हागे बयालजी कंप्यूटर सैंस अन्नु तेगेदुकोंडिद्रे अदरल्लि तुंबा ओळ्ळे मार्क्स अन्नु पडेदुकोळ्ळबेकु अंतिद्रे अथवा औट् आफ् औट् मार्क्स अन्नु पडेदुकोळ्ळोदु निम्म ड्रीम् आगिद्रे प्राक्टिकल् एग्साम् नल्लि ओळ्ळे मार्क्स अन्नु अथवा 30 औट् आफ् 30 मार्क्स अन्नु पडेदुकोळ्ळोदु तुंबा इंपार्टेंट् आगिरुत्ते। नंतर मत्तोंदु विषयवन्नु हेळ्तीनि, थियरी एग्साम् गे कंपेर् माडिद्रे प्राक्टिकल एग्जाम नल्ली आउट ऑफ आउट अंदर 30 आउट ऑफ 30 मार्क्स ना पढ़ कोलो दो तुम्बा इजी। अकस्मात के मार्क्स ना कर दो कौन इधर आंसर इधर है यू करेक्ट आगे प्रिपेयर आगे ला अंदर था। सो यावर की प्रिपरेशन ना मार इधर 30 आउट ऑफ 30 मार्क्स ना पढ़ दो कोल बो दो अदन तेरे कोल थी दीवी आगे प्राक्टिकल एग्जाम बगे के लो जनरल आइडियाज अंदर विद्यार्थी लोग उत्तीर्ण बेकागिर वंता के लो विषय गलना तेरे दो कोल थी दर सरीगा वीडियो ना स्टार्ट ಮಾಡೋಣ। ಮೊದಲಾಗಿ ಈ ಫಸ್ಟ್ ಪಿಯುಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ತಾದ್ರೆ, ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫರ್ಮೇಷನ್ ಪ್ರಕಾರ ಜನವರಿ 2 2024 ರಿಂದ ಫಸ್ಟ್ ಪಿಯುಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ। ಹಾಗೆ ಜನವರಿ 13 ರವರೆಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ। ನೀವೀಗ ಯಾವ ಕಾಂಬಿನೇಷನ್ ಅನ್ನು ತೆಗೆದುಕೊಂಡಿದ್ದೀರಾ ಅದರ ಪ್ರಕಾರ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ। ಅಂದ್ರೆ ಫಿಸಿಕ್ಸ್ ಇದೆಯಾ, ಫಿಸಿಕ್ಸ್ ಇರುತ್ತೆ ಬಿಡಿ, ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೆ ಬಯಾಲಜಿ ತೆಗೆದುಕೊಂಡಿದ್ರೆ ಬಯಾಲಜಿ ಪ್ರಾಕ್ಟಿಕಲ್ ಎಕ್ಸಾಮ್, ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್, ಈ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ನಡೆಸ್ತಾರೆ। ಯಾವ ದಿನಾಂಕಕ್ಕೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ ಅದರ ಡೇಟ್ಸ್ ಅನ್ನು ನೀವು ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು। ಈ ಡಿಸೆಂಬರ್ ಲಾಸ್ಟ್ ವೀಕ್ ಹೊತ್ತಿಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಟೈಮ್ ಟೇಬಲ್ ಅನ್ನು ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ। ಸೊ ಆವಾಗ ನಿಮಗೆ ಯಾವ ಡೇಟ್ಗೆ ಅದೇ ರೀತಿ ಯಾವ ಟೈಮಿಂಗ್ಗೆ ಫಿಸಿಕ್ಸ್ ಎಕ್ಸಾಮ್ ಇದೆ, ಕೆಮಿಸ್ಟ್ರಿ ಎಕ್ಸಾಮ್ ಯಾವ ಡೇಟ್ಗೆ ಇದೆ, ಹಾಗೆ ಬಯಾಲಜಿ ಎಕ್ಸಾಮ್ ಯಾವ ಡೇಟ್ಗೆ ಇದೆ ಅದನ್ನು ನೀವು ತಿಳಿದುಕೊಳ್ಳಬಹುದು। ಈ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸ್ ಇದಾವೆ। ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಆಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ನೀವು ಯಾವ ಕಾಲೇಜಿನಲ್ಲಿ ಸ್ಟಡಿ ಮಾಡ್ತಿದ್ರೋ ಅದೇ ಕಾಲೇಜಲ್ಲಿ ನಡೆಸ್ತಾರೆ। ನಂತರ ನೀವು ಯಾವ ಲ್ಯಾಬ್ನಲ್ಲಿ ಸ್ಟಡಿ ಮಾಡಿದ್ರೋ ಅದೇ ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ। ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಯಾರು ನಡೆಸ್ತಾರೆ ಹಾಗಿದ್ರೆ ಅದನ್ನು ತಿಳ್ಕೊಳ್ಳೋದಾದ್ರೆ, ನಿಮಗೆ ಯಾವ ಲೆಕ್ಚರರ್ಸ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಅನ್ನು ಟೀಚ್ ಮಾಡಿದರೆ ಅಥವಾ ನಿಮ್ಮ ಕಾಲೇಜ್ನಲ್ಲಿ ಯಾವ ಯಾವ ಲೆಕ್ಚರರ್ಸ್ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತಿದ್ದಾರೆ ಅವರೇ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ। ಅದಂದ್ರ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ ನಿಮ್ಮದೇ ಕಾಲೇಜಲ್ಲಿ ಆಗುತ್ತೆ, ನಿಮ್ಮದೇ ಲೆಕ್ಚರರ್ಸ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಸರಿನಾ? ನಂತರ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋದಾದರೆ, ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಯಾಕಂತ ಹೇಳಿದ್ರೆ 30 out of 30 ಮಾರ್ಕ್ಸ್ ನಮಗೆ ಬೇಕು, ಅದನ್ನು ಪಡೆದುಕೊಳ್ಳೋದು ಕೂಡ ತುಂಬ ಈಸಿ। ಸೊ ಯಾವ ರೀತಿ ಪ್ರಿಪೇರ್ ಆದರೆ ಈಸಿಯಾಗಿ ಪಡೆದುಕೊಳ್ಳಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಮೊದಲೇದಾಗಿ ಈಗ ಡಿಸೆಂಬರ್ 1st ವೀಕ್ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ 19 ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ। ಆ ಟೈಮಿಂಗ್ ಏನಿದೆ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗೋದು, ಅದಕ್ಕಿಂತ ಒಂದು ವಾರದ ಮೊದಲಿಗೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಆ ಸೆಕೆಂಡ್ ಟೆಸ್ಟ್ನ ಪ್ರಿಪರೇಷನ್ ನಡೆಸಬೇಕು, ಅಥವಾ ಸೆಕೆಂಡ್ ಟೆಸ್ಟ್ಗೋಸ್ಕರ ಆ ಒಂದು 19 ತಾರೀಕಿನ ಮೊದಲಿನ ಒಂದು ವಾರ ಮೀಸಲಿಡಬೇಕು, ಯಾಕೆ ಸೆಕೆಂಡ್ ಟೆಸ್ಟ್ನ ಪ್ರಿಪರೇಷನ್ಗೆ। ಸೊ ಅದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಅದು ಆ ಪ್ರಾಕ್ಟಿಕಲ್ ರೆಕಾರ್ಡ್ ಅಥವಾ ಜರ್ನಲ್ ಅಂತ ಏನು ಕರಿತೀರಾ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಡಿಸೆಂಬರ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗೋದರ ಮೊದಲೇ ಪ್ರಾಕ್ಟಿಕಲ್ ರೆಕಾರ್ಡನ್ನು ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ, ಅದನ್ನು ಚೆಕ್ ಮಾಡಿಸಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಪ್ರಿಪ್ರೇಷನ್ಗೋಸ್ಕರ ನಿಮಗೆ ಯಾವ ಲೆಕ್ಚರರ್ಸ್ ಪ್ರಾಕ್ಟಿಕಲನ್ನು ಟೀಚ್ ಮಾಡ್ತಿದ್ದಾರೆ, ಈಗ ಎಕ್ಸಾಂಪಲ್ಗೆ ಫಿಸಿಕ್ಸನ್ನು ಟೀಚ್ ಮಾಡಿರುವಂತಹ ಅಥವಾ ಟೀಚ್ ಮಾಡ್ತಿರುವಂತಹ ಲೆಕ್ಚರರ್ಸ್ ಯಾರಿದ್ದಾರೆ, ಸೊ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ಎರಡು ಎಕ್ಸ್ಪೆರಿಮೆಂಟ್ ನಾವು ಇವತ್ತು ಪರ್ಫಾರ್ಮ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ, ಗೈಡೆನ್ಸನ್ನು ನೀಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ। ಫ್ರೆಂಡ್ಸ್ ಗ್ರೂಪ್ ಅಂದರೆ ಒಂದು 4 to 5 ಮೆಂಬರ್ಸ್ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಫಿಸಿಕ್ಸ್ ಲ್ಯಾಬಿಗೆ ಹೋಗಿ ಇವೆರಡು ಎಕ್ಸ್ಪೆರಿಮೆಂಟನ್ನು ಇವತ್ತು ಮಾಡ್ತೀವಿ, ನಮಗೆ ಗೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರು ಗೈಡ್ ಮಾಡ್ತಾರೆ। ಸೊ ಈ ರೀತಿ ಈಗ ಡಿಸೆಂಬರ್ 1st ವೀಕಿಂದನೇ ಪ್ರತಿದಿನಕ್ಕೆ 2 ಈ ರೀತಿ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಹೋದರೆ, ರಿಪೀಟೇಷನ್ನ ಮಾಡ್ತಾ ಹೋದರೆ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡೋದು ಅದು ಕರೆಕ್ಟಾಗಿ ಗೊತ್ತಾಗುತ್ತೆ। ಯಾಕಂತ ಹೇಳಿದ್ರೆ ಈಗ ಡಿಸೆಂಬರ್ ಲಾಸ್ಟ್ ವೀಕ್ ಬಂದಿದೆ, ನಿಮ್ಗೆ ಈ ಕಡೆ ಸೆಕೆಂಡ್ ಟೆಸ್ಟ್ ಕೂಡ ನಡೀತಾ ಇದೆ, ಆ ಟೈಮಲ್ಲಿ ನಿಮ್ಗೆ ಈಗ ನೆನಪಾಗುತ್ತೆ ಏನು ನಾವೀಗ
ಪ್ರಾಕ್ಟಿಕಲ್ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಬೇಕು ಅಂತ. ಆ ಟೈಮಲ್ಲಿ ರಿಪಿಟೇಷನ್ ಮಾಡೋದಕ್ಕಾಗತ್ತಾ? ಅಷ್ಟು ಟೈಮೇ ಇರಲ್ಲ. ಅದಕ್ಕೋಸ್ಕರ ಈಗ ಡಿಸೆಂಬರ್ ಫಸ್ಟ್ ವೀಕ್ ನಡೀತಾ ಇದೆ, ಈಗಲೇ ಪ್ರಾಕ್ಟಿಕಲ್ ರೆಕಾರ್ಡ್ ಅಥವಾ ಜರ್ನಲ್ ಏನಿದೆ ಎಲ್ಲ ಸಬ್ಜೆಕ್ಟ್ದು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದನ್ನು ಚೆಕ್ ಮಾಡಿಸಿ ಇಟ್ಕೊಳ್ಳಿ. ಅದರ ನಂತರ ನಿಮಗೆ ಟೀಚ್ ಮಾಡ್ತಿರುವಂತಹ ಲೆಕ್ಚರರ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅಂದರೆ ಒಂದು 4 to 5 ಮೆಂಬರ್ಸ್ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ವಾ, ಸೊ ಆ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮಗೆ ನಾವಿವತ್ತು ಈ ಎರಡು ಎಕ್ಸ್ಪೆರಿಮೆಂಟನ್ನು ಮಾಡ್ತೀವಿ, ನಮಗೆ ಗೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿ, ನಂತರ ನೆಕ್ಸ್ಟ್ ಡೇ ಏನು ಮಾಡ್ತೀರಾ, ಬೇರೆ ಎರಡು ಎಕ್ಸ್ಪೆರಿಮೆಂಟನ್ನು ಮಾಡ್ತೀರಾ. ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ, ಕೇವಲ ಫಿಸಿಕ್ಸ್ ಅಲ್ಲ, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಆಗಿದ್ರೆ ಅದರ ಸ್ಲೈಡ್ಸ್ ಏನಿರುತ್ತೆ, ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎಲ್ಲ ಹೋಗಿ. ಸೊ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಂತರ ಎಕ್ಸಾಮ್ನಲ್ಲಿ ಆನ್ಸರ್ ಶೀಟ್ ಮೇಲೆ ಏನೇನನ್ನ ಬರಿಬೇಕು ಅವೆಲ್ಲವುಗಳನ್ನು ಕೂಡ ತಿಳಿದುಕೊಳ್ಳಿ. ಗೈಡ್ ಮಾಡ್ತಾರೆ ಟೀಚರ್ಸ್, ಅಂದರೆ ಲೆಕ್ಚರ್ಸ್ ಗೈಡ್ ಮಾಡ್ತಾರೆ, ಅವರಿಂದ ಇನ್ಫಾರ್ಮೇಷನ್ನ ಪಡೆದುಕೊಳ್ಳಿ. ಅದರ ನಂತರ ಈಗ ಬಯಾಲಜಿ ಆಗಿದ್ರೆ ಡ್ರಾ ಮಾಡೋದಿರತ್ತಲ್ವಾ, ಸೊ ಡ್ರಾ ಮಾಡೋದು ಹಾಗೆ ಲೇಬ್ಲಿಂಗ್ ಮಾಡೋದು ಅದು ಯಾವ ರೀತಿ ಅಂತ ಆಗಾಗ ಫ್ರೀ ಇದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ಒಂದು 5 minutes 10 minutes ಫ್ರೀ ಇರ್ತಿರಲ್ವಾ, ಆ ಟೈಮಲ್ಲಿ ಒಂದು ಡ್ರಾ ಮಾಡಿಬಿಡೋದು. ಹಾಗೆ ಫಿಸಿಕ್ಸಲ್ಲೂ ಕೂಡ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ, ಅದರಲ್ಲಿ ಇರುವಂಥ ಸರ್ಕ್ಯೂಟ್ ಎಲಿಮೆಂಟ್ಸ್ ಯಾವ್ಯಾವುದು, ಸೊ ಅವುಗಳನ್ನೆಲ್ಲ ತಿಳಿದುಕೊಳ್ಳಿ. ಹಾಗೆ ಕೆಮಿಸ್ಟ್ರಿ ಆಗಿದ್ರೆ ಅದರಲ್ಲೂ ಕೂಡ ಟೆಸ್ಟ್ ಇರುತ್ತಲ್ವಾ, ಅದರೊಳಗಡೆ ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಮಾಡಿದ್ದಾರೆ, ಯಾವ್ಯಾವ ಕೆಮಿಕಲ್ಸನ್ನು ಯಾವ ರೀತಿ ಡಿನೋಟ್ ಮಾಡ್ತಾರೆ, ಸೊ ಅದನ್ನೆಲ್ಲ ತಿಳಿದುಕೊಂಡು ಇಟ್ಕೊಂಡಿರಿ. ನಂತರ ರಿಪಿಟೇಷನ್ ಕೂಡ ಮಾಡ್ತಾ ಇರಿ, ಹಾಗೆ ಸೆಕೆಂಡ್ ಟೆಸ್ಟ್ನ ಪ್ರಿಪ್ರೇಷನ್ ಕೂಡ ನೀವು ಸ್ಟಾರ್ಟ್ ಮಾಡಬೇಕು. ಅದನ್ನು ಕೂಡ ಪ್ರತಿದಿನ ಸ್ಟಾರ್ಟ್ ಮಾಡಿ. ಫಸ್ಟ್ ಮಾಡೋ ಕೆಲಸ ಪ್ರಾಕ್ಟಿಕಲ್ ರೆಕಾರ್ಡ್ ಕಂಪ್ಲೀಟ್ ಮಾಡೋದು, ಅದರ ನಂತರ ಸೆಕೆಂಡ್ ಟೆಸ್ಟ್ನ ಪ್ರಿಪ್ರೇಷನ್ ಕೂಡ ಮಾಡ್ತಾ ಎಕ್ಸ್ಪೆರಿಮೆಂಟ್ಸ್ ಏನಿದ್ದಾವೆ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸ್ಪೆರಿಮೆಂಟ್ಸ್ ಅವುಗಳ ರಿಪಿಟೇಷನ್ಗೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡು ಪ್ರತಿದಿನ ಒಂದು ಅಥವಾ ಎರಡು ಎಕ್ಸ್ಪೆರಿಮೆಂಟನ್ನು ಕಂಪ್ಲೀಟ್ ಮಾಡಿ, ರಿಪಿಟೇಷನ್ ಮಾಡಿ. ರಿಪಿಟೇಷನ್ಗೆ ಹೋದಾಗ ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಎಕ್ಸ್ಪೆರಿಮೆಂಟ್ ಸೆಟಪನ್ನು ಇಟ್ಕೊಂಡು ಒಂದು ರೀಡಿಂಗ್ ತಗೊಂಡು ಹಾಂ ಕರೆಕ್ಟಾಗಿ ಬರ್ತಾ ಇದೆಯಾ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಅಂದಾಜು ಆಗುತ್ತೆ. ಅಂದರೆ ಒಂದು ರೀಡಿಂಗ್ ತೆಗೆದುಕೊಳ್ಳೋ ಬರೋವನಿಗೆ 3 readings ಬೇಕಾದರೂ ತೆಗೆದುಕೊಳ್ಬೋದು, ಅಥವಾ ಅವನು 6 readings ಬೇಕಿದ್ರೂ ತೆಗೆದುಕೊಳ್ಬಹುದು. ಬಟ್ ಆ ರೀಡಿಂಗ್ ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಿರಬೇಕಷ್ಟೆ. ಸೊ ರಿಪಿಟೇಷನ್ ಮಾಡ್ತಾ ಹೋಗಿ, ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗ್ತೀರಾ. ಹಾಗೆ ವೈವ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಎಕ್ಸ್ಪೆರಿಮೆಂಟ್ ಏನಿದೆ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಥಿಯರಿ ಇರುತ್ತಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈಸಿಯಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ, ಸ್ವಲ್ಪ ಪ್ರಿಪ್ರೇಷನ್ ಬೇಕು. ಪ್ರಿಪ್ರೇಷನ್ ಮಾಡದೇ ಇದ್ರಷ್ಟೇ ಮಾರ್ಕ್ಸ್ ಹೋಗುತ್ತೆ. ನೀವು ಸ್ವಲ್ಪ ಪ್ರಿಪೇರ್ ಆದರೆ 30 out of 30 ಮಾರ್ಕ್ಸ್ ಈಸಿಯಾಗಿ ಸಿಗತ್ತೆ. ನಂತರ ಬೇರೆ ಏನರೂ ವೀಡಿಯೋಸ್ ಬೇಕಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ವೀಡಿಯೋ ಸಹಾಯ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಈ ಚಾನಲ್ಗೆ ಇದರ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಮಾಡೋದು ಕೊಟ್ಟಿರ್ತೀನಿ. ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.